ಶಿಕ್ಷಣವು ಪ್ರತಿ ಮಗುವಿಗೆ ಅತಿ ಅವಶ್ಯಕ. ಈ ಸೌಲಭ್ಯವನ್ನು ಒದಗಿಸುತ್ತಿರುವುದು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಬಳ್ಳಾರಿ. ಸಹಜ ಪಠ್ಯಕ್ರಮದ ಜೊತೆಗೆ ಈ ಶಾಲೆಯು ವಿಶಿಷ್ಟವಾದ ತಾಂತ್ರಿಕ ಪ್ರಯೋಗಾಲಯ ಹೊಂದಿದೆ. ಪ್ರತಿ ಚಿಕ್ಕ ಮಗುವಿಗೆ ಅತ್ಯುತ್ತಮ ಶಿಕ್ಷಣ ಮತ್ತು ಪೋಷಣೆ ಮಾಡುವ ಗುರಿಯನ್ನು ಈ ಶಾಲೆ ಹೊಂದಿದೆ. ಸಾವಿರದ ಎರಡರಿಂದ ಆಚೆಗೆ ಇವುದು ತುಂಬ ಬೆಳಕಿಗೆ ಬಂದಿರತಕ್ಕಂಥ ಸ್ಕೂಲ್ಸ್ ಇವು. ಇಲ್ಲಿವರೆಗೂ ಈ ಸ್ಕೂಲ್ಸ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಹೆಚ್ಚು ಇರಲಿಲ್ಲ. ಇಂಥ ಸ್ಕೂಲ್ಸ್ ಏನು ಎನ್ ಇ ಪಿ ಬಂದ ತಕ್ಷಣ ಏನು ಎನ್ ಇ ಪಿನಲ್ಲಿ ಯಾವ ಥರ ಪ್ರೋಗ್ರಾಮ್ ಎಜುಕೇಷನ್ ಪಾಲಿಸಿ ಇದೆಯೋ ಅದರ ಪ್ರಕಾರನೇ ನಾವು 1965 ನಡೀತಾ ಇದೆ ಸರ್. ಅಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎನ್ ಇ ಪಿ ಏನಿದೆಯೋ ಆ ಎನ್ ಇ ಪಿ ಒಂದು ಪ್ರೋಗ್ರಾಮನ್ನು ನಾವು 1965 ನಮ್ಮ ಹೈಯರ್ ಎಜುಕೇಷನ್ ಅಂಡರಲ್ಲಿ ನಡೀತಾ ಇದೆ ಸರ್. ಆದರೆ ಇದು ಹೆಚ್ಚಿನ ಒಂದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಜನರಲ್ಲಿ ಬಂದೇ ಇಲ್ಲ. ಟೆಕ್ನಿಕಲ್ ಸ್ಕೂಲ್ ಅಂದ ತಕ್ಷಣ ಒಂದು ವಿಶೇಷತೆ ಇದ್ದೇ ಇರುತ್ತೆ. ನಾರ್ಮಲ್ ಹೈಸ್ಕೂಲ್ಗಿಂತನೂ ನಮ್ಮದು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸ್ಕೂಲ್. ಅಂದರೆ ಏನು, ಹೈಸ್ಕೂಲಲ್ಲಿ ಏನು ಸಬ್ಜೆಕ್ಟ್ಸ್ ಆ ಸಬ್ಜೆಕ್ಟ್ಸ್ ಜೊತೆಗೆ ನಮ್ಮಲ್ಲಿ ಎರಡು ಸಬ್ಜೆಕ್ಟನ್ನು ನಾವು ಅಡಿಷನಲ್ ಆಗಿ ಟೆಕ್ನಿಕಲ್ ಸಬ್ಜೆಕ್ಟ್ಸನ್ನು ನಾವು ಹೇಳ್ಕೊಡ್ತೀವಿ ಸರ್ ಇಲ್ಲಿ. ಹಾಗಾಗಿ ಈ ಮಕ್ಕಳಿಗೆ ಒಂದು ಡಿಪ್ಲೊಮೊನಲ್ಲಿ ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಸೆಮ್ ಮಾಡ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಸಿಲೆಬಸ್ ಏನಿರ್ತದೋ ಅದನ್ನೆಲ್ಲ ನಾವು ಹೈಸ್ಕೂಲ್ ಮಟ್ಟದಲ್ಲೇ ನಾವು ಕಲಿಸ್ಕೊಡ್ತೇವೆ ಸರ್. ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮುಂದೆ ಕಾಲೇಜಲ್ಲಿ ಓದೋ ಸಬ್ಜೆಕ್ಟ್ಗಳು ಇಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಗಳು ಮುಂದೆ ಓದೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಶಾಲೆಯಲ್ಲಿ ನಮ್ಮ ದಿನಾಚರಣೆ ಅಂದರೆ 9:30 ಶಾಲೆಗೆ ಅಟೆಂಡ್ ಆಗ್ತೀವಿ. ಬೇರೆ ಸ್ಕೂಲಲ್ಲಿ ಕೂಡ 9:30 ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅವ್ರು 9:30 ಸಾಯಂಕಾಲ 4:30 ಅವ್ರಿಗೆ 6 ಸಬ್ಜೆಕ್ಟ್ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ 9:30 4:30 10 ಸಬ್ಜೆಕ್ಟನ್ನು ಹೇಳ್ಸ್ಕೊಡ್ತಾರೆ. ವಿದ್ಯಾರ್ಥಿಗಳು ಪ್ರತಿ ಸರ್ಕಾರಿ ಶಾಲೆಯಂತೆ ನಿಯಮಿತ ಪಠ್ಯಕ್ರಮವನ್ನು ಹೊಂದಿದ್ದಾರೆ ಮತ್ತು ಪ್ರಾಯೋಗಿಕ ವಿಷಯಗಳಿಗಾಗಿ ಉನ್ನತ ಶಿಕ್ಷಣ ಮಂಡಳಿಯಿಂದ ವಿಶೇಷ ಮೀಸಲಾದ 150 ಅಂಕಗಳ ಪಠ್ಯಕ್ರಮವನ್ನು ಸಹ ಹೊಂದಿದ್ದಾರೆ. ನೂರ 150 ಅಂಕಗಳು ಹೆಚ್ಚಿಗೆ ಅನ್ನುವಂಥ ಭಾವನೆ ವಿದ್ಯಾರ್ಥಿಗಳಿಗೆ ಮೂಲತಃ ಅನಿಸೋದೇ ಇಲ್ಲ. ಅವರು ಪ್ರಾಕ್ಟಿಕಲ್ ಮಾಡೋದರಿಂದ, ಆಮೇಲೆ ಅವರು ತಮ್ಮ ದೈಹಿಕ ಆದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಆ ಚಟುವಟಿಕೆಗಳ ಮೂಲಕವೇ ಆ ಶಿಕ್ಷಣವನ್ನು ಪಡೀತಾ ಇರೋದರಿಂದ ಅದು ಅವರಿಗೆ ಭಾರ ಅನಿಸೋದೇ ಇಲ್ಲ. ಮತ್ತು ಅದು ಒಂಥರ ವಿಶೇಷವಂತ ಶಿಕ್ಷಣ ಅನಿಸಿ ಇನ್ನೂ ಹೆಚ್ಚಿನ ಆಸಕ್ತಿ ಆ ವಿಷಯಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೂಡ್ತಾ ಇದೆ. ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಬಳ್ಳಾರಿ ಪ್ರಾರಂಭವಾದಾಗಿನಿಂದ ಅನೇಕ ಮಕ್ಕಳಿಗೆ ಉತ್ಕೃಷ್ಟತೆಯ ಸಂಕೇತವಾಗಿದೆ. ಈ ಶಾಲೆ ಅನೇಕ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾಂತ್ರಿಕ ಕ್ಷೇತ್ರದಲ್ಲಿ ಉತ್ಕೃಷ್ಟರಾಗಲು ಒಂದು ಉದಯೋನ್ಮುಖ ಹೆಜ್ಜೆಯಾಗಿದೆ. ಇಂಡಸ್ಟ್ರಿಯಲ್ ಗ್ರೋತ್, ಈಗಿನ ಪ್ರೆಸೆಂಟ್ ಇಂಡಿಯಾ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್ ಗ್ಲೋಬಲ್ ಲೆವೆಲ್. ಮಹಾಗುರು ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲ ಟೆಕ್ನಿಕಲ್ ಫೀಲ್ಡಲ್ಲಿ ಅದಕ್ಕೆ ತಕ್ಕನ ಹಾಗೆ ಒಂದು ಸ್ವಲ್ಪ ಮಕ್ಕಳಿಗೆ ಬೇಕಾದ ಸ್ಟ್ಯಾಂಡರ್ಡ್ ಏನು ಬೇಕು ಈಗಿನ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನು ನಾವು ಕೊಡೋ ಥರ ಆದರೆ ಆದಷ್ಟು ಕ್ರಿಸ್ಪ್ ಆಫ್ ಈಸ್ ಥಿಂಗ್ ತುಂಬ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನ ಕಾಂಪಿಟೇಷನ್ ಅವಾಗ ಬರ್ತಾರೆ, ಯಾಕಂದರೆ ಪ್ರೈವೇಟ್ ಸ್ಕೂಲ್ಗಳೆಲ್ಲ ತುಂಬ ಜನ ಬರ್ತಿದ್ದಾರೆ, ಬಟ್ ಎಲ್ಲರೂ ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಅಡಿಷನಲ್ ಸಬ್ಜೆಕ್ಟು, ಇದರ ಮಹತ್ವ ಏನು, ಈ ಸ್ಕೂಲಿನ ಔಟ್ಪುಟ್, ಮಕ್ಕಳು ಬೆಳೆದವರು ಎಲ್ಲೆಲ್ಲಿಗೆ ಆಗ್ತಾರೆ. ಎಕ್ಸಾಂಪಲ್, ನಾನು ಐ ಆಮ್ ಒನ್ ಆಫ್ ದಿ ಗೈ ಪ್ರೌಡ್ ಟು ಸೇ ದ ಇಂಡಸ್ಟ್ರಿಯಲಿಸ್ಟ್ ಆಗಿ ನನ್ನ ಕನಸು ಕಂಡಿರಲಿಲ್ಲ, ಬಟ್ ಏನಾದರೂ ಮಾಡಲೇಬೇಕು ಲೈಫಲ್ಲಿ, ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ನಿಂತ್ಕೊಂಡು 75 ಜನಕ್ಕೆ ನಾನು ಕೆಲಸ ಕೊಡೋ ಥರ ಹಾಗೆ ಆಪರ್ಚುನಿಟಿ ಈ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಕೊಡ್ತು. ಬಂದಿರತಕ್ಕಂಥ 60 ಜನರಲ್ಲಿ ಮ್ಯಾಕ್ಸಿಮಮ್ 55 ಜನ ಬಡ ಮಕ್ಕಳೇ ಸರ್ ಬರೋದು. ಸೊ ನಮ್ಮ ಸಂಸ್ಥೆಯವರು ಏನು, ಉತ್ತೀಶಾ ಸಂಸ್ಥೆಯವರು ಏನು ಸ್ಕಾಲರ್ಶಿಪ್ ಕೊಡ್ತಾರೋ ಆ ಸ್ಕಾಲರ್ಶಿಪ್ಪನ್ನು ಬಳಕೆ ಮಾಡಿಕೊಂಡೇ ಲಾಸ್ಟ್ ಇಯರ್ 10th ಪಾಸ್ಔಟ್ ಆಗಿರ್ತಕ್ಕಂಥವ್ರು ನಮ್ಮ ಪಾಲಿಟೆಕ್ನಿಕ್ಗೆ ಏನು ಫೀಸ್ ಕೊಡಬೇಕು ಅದೇ ಫೀಸಲ್ಲಿ ಕೊಟ್ಟಿದ್ದಾರೆ. ಇದೇ ದುಡ್ಡಲ್ಲಿ ಅವರು ಅಡ್ಮಿಷನ್ ಫೀಸ್ ಕೊಟ್ಟಾದ ಮೇಲೆ ಯೂನಿಫಾರ್ಮು ತೊಗೊಂಡಿದೆ. ಪ್ರತಿ ವರ್ಷನೂ ಅಂದರೆ ಲಾಸ್ಟ್ ವರ್ಷ ನಮಗೆ ಬಿಲ್ಡಿಂಗ್ ಎಲ್ಲನೂ ಕಂಪ್ಲೀಟಾಗಿ ರಿನೋವೇಷನ್ ಮಾಡಿಕೊಟ್ರು. ಟಾಪ್ ನೀರು ಸೋರ್ತಕ್ಕಂಥ ಸರಿ ಮಾಡಿದ್ರು ಮತ್ತು ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ.
ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನಂದರೆ ನಮಗೆ ಟಾಯ್ಲೆಟ್ಸ್ ಹೊಸದಾಗಿ ಬಾಯ್ಸ್ಗೆ ಸಪ್ರೇಟ್ ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಎರಡೆರಡು ರೂಮನ್ನು ನಮಗೆ ಸರಿ ಮಾಡಿಕೊಡ್ತಾ ಇದ್ದಾರೆ. ಅದು ಎರಡು ಜೊತೆ ರೆಗ್ಯುಲರ್ ಯೂನಿಫಾರ್ಮ್, ಒಂದು ಜೊತೆ ನಮಗೆ ಒಂದು ಸಾಟರ್ಡೇ ಆಗ್ತಕ್ಕಂಥ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಇದರಿಂದ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಸ್ತು ಬಂದಿದೆ. ನಾವು ಸ್ಕೂಲಿಗೆ ಅಂದ ತಕ್ಷಣ ಒಂದು ಸಮವಸ್ತ್ರದಲ್ಲೇ ಹೋಗಬೇಕು ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಶಿಸ್ತಿನ ಒಂದು ಬೆಳವಣಿಗೆ. ಸೊ ಅದರಿಂದ ಏನಾಗ್ತದೆಂದರೆ ಯಾರೇ ಒಬ್ಬ ವಿದ್ಯಾರ್ಥಿಗೆ ಆ ಕುಟುಂಬದವರು ಯಾವುದೇ ರೀತಿಯಾದಂಥ ಬುಕ್ಸ್ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ಮತ್ತೊಂದು ಯಾವುದನ್ನು ಅವರ ಸ್ವಂತ ದುಡ್ಡಿಂದ ಕೊಡೋ ಅವಶ್ಯಕತೆನೇ ಇರೋದಿಲ್ಲ ಸರ್. ಹಾಗಾಗಿ ನಮಗೇನು ಗ್ಲೋಬಲ್ ಕ್ವೆಸ್ಟ್ ಗ್ಲೋಬಲ್ ಸಂಸ್ಥೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ವಸ್ತುಗಳನ್ನು ಸಹ ನಮಗೆ ಉತ್ತಿಷ್ಟ ಸಂಸ್ಥೆ ಕೊಡ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಎಲ್ಲರಿಗೂ ಏಕತಾ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಮಕ್ಕಳು ಒಂದು ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗಿದೆ ಅಂತಕ್ಕಂಥ ಎರಡು ಮಾತನೇ ಇಲ್ಲ ಸರ್. ಇದರಿಂದ ನಮಗೆ ಮಕ್ಕಳಿಗೆ ಓದೋದಕ್ಕೆ ಮುಂದೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ ಸರ್. ಶಾಲೆ ಬಗ್ಗೆ ಹೇಳಬೇಕು ಅಂತಂದರೆ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಇಂಥ ಶಾಲೆಗಳ ಅವಶ್ಯಕತೆ ಬಹಳಷ್ಟು ಇದೆ ಮತ್ತು ತಾಂತ್ರಿಕ ಶಿಕ್ಷಣದ ಅವಶ್ಯಕತೆಯೂ ಇದೆ. ಮೇಕ್ ಇನ್ ಇಂಡಿಯಾ ಕನ್ಸೆಪ್ಟಿಗೆ ಪೂರಕವಾದಂಥ ಶಿಕ್ಷಣ ಅಂತ ಇದ್ದುಕೊಂಡು ಆಗಿನ ಪೂರ್ವಜರೇ ಅರಿತು ಇಂಥ ಶಾಲೆಗಳನ್ನು ಪ್ರಾರಂಭಿಸಿದ್ದಾರೆ ಅಂತಂತಂದರೆ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಅಂಥ ಶಾಲೆಗಳ ಸಂಖ್ಯೆ ಇನ್ನೂ ಹೆಚ್ಚಿಗೆ ಆಗಬೇಕು. ಅದರೊಟ್ಟಿಗೆ ಈ ಕ್ವೆಸ್ಟ್ ಗ್ಲೋಬಲ್ ಕಂಪನಿಯವರು ಮತ್ತು ಉತ್ತಿಷ್ಟ ಸಂಸ್ಥೆಯವರು ಏನು ನಮ್ಮ ಶಾಲೆಗಳಿಗೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ 6 ಕಿರಿಯ ತಾಂತ್ರಿಕ ಶಾಲೆಗಳಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿದಾರಲ್ಲ, ಅಂದರೆ ಮಕ್ಕಳನ್ನು ಅದರಲ್ಲಿ ವಿಶೇಷವಾಗಿ ಬಡ ಮಕ್ಕಳನ್ನ ತಾಂತ್ರಿಕ ಶಿಕ್ಷಣದ ಕಡೆಗೆ ಆಕರ್ಷಿಸಬೇಕು, ತಾಂತ್ರಿಕ ಶಿಕ್ಷಣ ಬಡವರಿಗೂ ದೊರಕಬೇಕು ಅನ್ನುವಂಥ ಕಲ್ಪನೆಗೆ ಪೂರಕವಾಗಿ ಅವರು ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ನಂತರ ಈ ತಾಂತ್ರಿಕ ಶಿಕ್ಷಣ ಶಾಲೆಗಳ ಸಂಖ್ಯೆ ಹೆಚ್ಚುವುದರೊಟ್ಟಿಗೆ ಅದರಲ್ಲಿ ನಾವು ಸೌಲಭ್ಯವನ್ನು ಕೊಡೋದಕ್ಕೆ ಸಿದ್ಧರಿದೆ ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ನಾವು ತುಂಬ ಚಿರಋಣಿ.